ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ ಇಂದಿನ ಸೆಷನ್ ನಾವು ನಾವು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಾಗಿರುವಂತಹ ಕೆಸೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಡೆಯುವಂತಹ ಪರೀಕ್ಷೆ ಎಕನಾಮಿಕ್ಸ್ ಅಂತಂದ್ರೆ ಅರ್ಥಶಾಸ್ತ್ರದಲ್ಲಿ ನಡೆದಂತಹ ಪೇಪರ್ ಟು ಮತ್ತು ಪೇಪರ್ ತ್ರೀ ಎರಡು ಸಾವಿರದ ಹದಿನೆಂಟರವರೆಗೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಟೋಟಲಿ ಮೂರು ಪೇಪರ್ಸ್ ಇರ್ತಿದ್ವು ಫ್ರೆಂಡ್ಸ್ ಆದರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇತ್ತೀಚೆಗೆ ಕೇವಲ ಎರಡು ಪೇಪರ್ಸ್ ಮಾತ್ರ ಮಾಡಿದರೆ ಅವೇ ಒಂದು ಪೇಪರ್ ಒನ್ ಜಿ ಕೆ ಆನಂತರದಲ್ಲಿ ಪೇಪರ್ ಟು ನಮ್ಮ ನಿರ್ದಿಷ್ಟ ಪತ್ರಿಕೆ ಎಕನಾಮಿಕ್ಸ್ ಇಂದಿನ ಸೆಷನ್ನಲ್ಲಿ ನಾವು ಕೆ ಎಸ್ ಎಟ್ ಪರೀಕ್ಷೆಯ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಯಾವೆಲ್ಲ ಇದ್ದಾವೆ ಅಂತ ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿಮೂರು ಈ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಗೌರ್ಮೆಂಟ್ ಕೀ ಆನ್ಸರ್ಸ್ ಜೊತೆಗೇನೆ ಈ ತರಗತಿಯಲ್ಲಿ ನಾವು ನೋಡ್ಕೊಳ್ಬಹುದು ಈ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ಯಾವುದಕ್ಕಾಗಿ ಹೆಲ್ಪ್ ಆಗ್ತವೆ ಅಂತಂದರೆ ನಾವು ಕೆ ಸೆಟ್ ಪರೀಕ್ಷೆ ಫಸ್ಟ್ ಅಟೆಂಪ್ಟಲ್ಲಿಯೇ ಪಾಸಾಗಲು ವೆರಿ ಇಂಪಾರ್ಟೆಂಟ್ ಆಗಿರುವಂಥವು ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸು ನಮ್ಮ ಹತ್ರ ಇರಲೇಬೇಕು ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದ್ದಾರೆ ಯಾವ ಆ್ಯಂಗಲಲ್ಲಿ ನಮಗೆ ನೆಕ್ಸ್ಟ್ ಕ್ವೆಶನ್ಸ್ ಬರ್ಬೋದು ಅಂತ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕೆ ಸೆಟ್ ಪರೀಕ್ಷೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರ್ಸ್ ಜೊತೆಗೆ ನಮ್ಮ ಹತ್ರ ಇರಲೇಬೇಕು ಫ್ರೆಂಡ್ಸ್ ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಕೆ ಸೆಟ್ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಪೇಪರ್ ಟು ಎಕನಾಮಿಕ್ಸ್ ನಿರ್ದಿಷ್ಟ ಪತ್ರಿಕೆ ಅರ್ಥಶಾಸ್ತ್ರದ ಬಗ್ಗೆ ಕ್ವೆಶನ್ ವಿತ್ ಆನ್ಸರ್ಸ್ ಈ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬಹುದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಕೆ ಸೆಟ್ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದರು ಅಂತ ನಾವು ನೋಡ್ಕೋಣ ಎಕನಾಮಿಕ್ಸ್ ಪೇಪರ್ ಟು ಎರಡು ಸಾವಿರದ ಇಪ್ಪತ್ತು ನೋಡ್ಕೊಳ್ಬಹುದು ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಅದನ್ನು ಕೂಡ ನೋಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥವು ಅವುಗಳು ಕೂಡ ನೋಡ್ಕೊಳ್ಳೇಬೇಕು ಏನೆಲ್ಲ ಫಿಲ್ಅಪ್ ಮಾಡ್ಕೊಳ್ಬೇಕು ನಾವು ನಮ್ಮ ಕ್ವಶನ್ ಪೇಪರಲ್ಲಿ ಅಂತ ಅದನ್ನು ಕೂಡ ಒನ್ ಟೈಮ್ ನೋಡ್ಕೊಳ್ಳಿ ಸಿಗ್ನೇಚರ್ ವಿತ್ ನೇಮ್ ನಾನು ಕ್ವೆಶನ್ ವಿತ್ ಆನ್ಸರ್ಸ್ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್ ಅದನ್ನು ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ನಮ್ಮ ನಿರ್ದಿಷ್ಟ ಪತ್ರಿಕೆ ಅರ್ಥಶಾಸ್ತ್ರದಲ್ಲಿ ಅಥವಾ ಪೇಪರ್ ಟೂನಲ್ಲಿ ಹಂಡ್ರೆಡ್ ಎಮ್ ಸಿ ಕ್ಯೂ ಇರ್ತವೆ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಅಥವಾ ಎಮ್ ಸಿ ಕ್ಯೂ ಮಲ್ಟಿಪಲ್ ಸಾಯ್ಸ್ ಕ್ವಶನ್ಸ್ ಪ್ರತಿ ಪ್ರಶ್ನೆಗೂ ಎರಡು ಅಂಕಗಳು ಅಂತಂದರೆ ಎರಡು ನೂರು ಮಾರ್ಕ್ಸ್ಗೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ ಈ ನಮ್ಮ ಚಾನೆಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುವಂಥ ಉದ್ದೇಶಕ್ಕಾಗಿಯೇ ಕೆ ಸೆಟ್ ಪರೀಕ್ಷೆಯ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ ವಿತ್ ಆನ್ಸರ್ಸ್ ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವೀಡಿಯೋಸ್ಗಳು ಕೂಡ ಮಾಡ್ತಿದ್ದೀವಿ ಅದನ್ನು ಕೂಡ ನೋಡ್ಕೊಳ್ಬೋದು ಈಗಾಗಲೇ ಪೇಪರ್ ಒನ್ನಲ್ಲಿ ನಡೆದಂತಹ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ ವಿತ್ ಆನ್ಸರ್ಸ್ ಕಿ ಆನ್ಸರ್ಸ್ ಜೊತೆಗೇನೆ ಪ್ರಶ್ನೆ ಪತ್ರಿಕೆಗಳು ಕೂಡ ತರಗತಿಗಳು ಇದ್ದಾವೆ ಪ್ಲೇಲಿಸ್ಟ್ ಕೂಡ ಮಾಡಲಾಗಿದೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಎರಡರಲ್ಲಿಯೂ ಕೂಡ ನೋಡ್ಕೊಳ್ಬಹುದಾಗಿದೆ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಸ್ವಲ್ಪ ಹೆಲ್ಪ್ ಆಗಿದ್ದರೆ ಫ್ರೆಂಡ್ಸ್ ಒಂದು ತಪ್ಪದೇ ಲೈಕ್ ಮಾಡಿ ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಮಾಡುವ ನಾವು ಮಾಡುವಂತಹ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಿಂದಿ ಪೆಡಗಾಲಜಿ ಹಾಗೂ ಸಿಟೆಟ್ ಪರೀಕ್ಷೆಯ ಕರ್ನಾಟಕ ಟಿ ಇ ಟಿ ಪರೀಕ್ಷೆ ಎಲ್ಲ ತರಗತಿಗಳು ಕೂಡ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಕೆ ಸೆಟ್ ಪರೀಕ್ಷೆ ಯಾವೆಲ್ಲ ರೀತಿಯ ಕ್ವಶನ್ಸ್ಗಳು ಇದ್ದಾವೆ ಅಂತ ನೋಡ್ಕೊಳ್ಳಿ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಇಟ್ಟಿರುವಂತವು ಯು ಗೌರ್ಮೆಂಟ್ ಥ್ರೋ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂತವು ಫ್ರೆಂಡ್ಸ್ ಗ್ರೇಸ್ ಮಾರ್ಕ್ಸ್ ಆಗಿವೆ ನಾವು ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಂಥ ಕೆ ಸೆಟ್ ಪರೀಕ್ಷೆಯ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನೋಡ್ಕೊಂಡಿದ್ದೀವಿ ಇವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಕೆ ಸೆಟ್ ಪರೀಕ್ಷೆಯ ಎಕನಾಮಿಕ್ಸ್ ಪೇಪರ್ ಟು ಕ್ವಶನ್ ಪೇಪರ್ ಅನಾಲಿಸ್ ನೋಡ್ಕೊಳ್ಳೋಣ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿಯಾಗಿ ಕೆ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದ್ದಿತ್ತು ಅಂತ ನೀವು ಕೂಡ ನೋಡ್ಕೊಡ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಕೆ ಸೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಳ್ಳೋಣ ಈ ಪ್ರಶ್ನೆ ಪತ್ರಿಕೆ ಕೂಡ ನೋಡ್ಕೊಳ್ಬೋದು ಹಂಡ್ರೆಡ್ ಕ್ವೆಶನ್ಸ್ ಪ್ರತಿ ಕ್ವಶನ್ಸ್ಗೂ ಟೂ ಮಾರ್ಕ್ಸ್ ಇರ್ತವೆ ಅಂದರೆ ಎರಡು ನೂರು ಮಾರ್ಕ್ಸ್ಗೆ ಪೇಪರ್ ಟು ಇರ್ತದೆ ಇವೆಲ್ಲವೂ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳಾಗಿವೆ ಈ ನಮ್ಮ ತರಗತಿ ನಿಮಗೆ ಇಷ್ಟವಾಗಿದೆ ಅಂತಂದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ ನಾವು ಮಾಡುವಂಥ ಪ್ರತಿಯೊಂದು ತರಗತಿಗಳ ನೋಟಿಫಿಕೇಷನ್ ನಿಮಗೆ ಬಂದೆ ತಲುಪೋ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತೆ ನೀವು ಕಂಡಿರುವಂಥ ಕೆ ಸೆಟ್ ಪರೀಕ್ಷೆ ಫಸ್ಟ್ ಅಟೆಂಪ್ಟಲ್ಲಿಯೇ ಪಾಸಾಗುವ ನಿಮ್ಮ ಆಸೆ ಈಡೇರಲು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇರುವುದು ವೆರಿ ಇಂಪಾರ್ಟೆಂಟ್ ಆಗಿವೆ ಫ್ರೆಂಡ್ಸ್ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ನಿಮ್ಮ ಹತ್ರ ಇರಲೇಬೇಕು ನಾವು ಈಗಾಗಲೇ ಕೆ ಸೆಟ್ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಪೇಪರ್ ಟು ಕ್ವಶನ್ ವಿತ್ ಆನ್ಸರ್ಸ್ ನೋಡ್ಕೊಂಡಿದ್ದೀವಿ ಇವಾಗ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಪೇಪರ್ ಟು ಕ್ವಶನ್ ವಿತ್ ಆನ್ಸರ್ಸ್ ನೋಡ್ಕೊಳ್ಳೋಣ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳಾಗಿವೆ ಫ್ರೆಂಡ್ಸ್ ಈ ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಫಸ್ಟ್ ಅಟೆಂಪ್ಟಲ್ಲಿಯೇ ಯಾವ ರೀತಿಯಾಗಿ ನಾವು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಅಟೆಂಪ್ಟಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡುವ ಎಬಿಲಿಟಿ ಕೂಡ ಬರುತ್ತೆ ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ನಿಮ್ಮೆಲ್ಲ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಿಮ್ಮ ಒಂದು ಥಮ್ಸ್ ಅಪ್ ನಮಗೆ ಸ್ಫೂರ್ತಿ ನೀಡಿದಂತಾಗುತ್ತದೆ ನೆಕ್ಸ್ಟ್ ಕೂಡ ತರಗತಿಗಳು ಮಾಡಲು ಇದೇ ರೀತಿಯಾಗಿ ಕೆ ಸೆಟ್ ಪರೀಕ್ಷೆಯ ಯಾವೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ ವಿತ್ ಆನ್ಸರ್ಸ್ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆ ಎಲ್ಲ ತರಗತಿಗಳು ಕೂಡ ನಾವು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ತರಲು ಬಯಸುತ್ತೇವೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫನ್ನು ನೀವು ಪಡ್ಕೊಳ್ಬೇಕಾಗಿದ್ರೆ ಸ್ಫೂರ್ತಿ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅದರ ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿಂದ ನೀವು ಕೆ ಸೆಟ್ ಪರೀಕ್ಷೆಯ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫನ್ನು ನೀವು ಅಲ್ಲಿಂದ ತಗೊಳ್ಬೋದು ಕೆಸೆಟ್ ಪರೀಕ್ಷೆ ಎರಡು ಸಾವಿರದ ಹದಿನೇಳರಲ್ಲಿ ಪೇಪರ್ ಟೂನಲ್ಲಿ ಕೇವಲ ಐವತ್ತು ಕ್ವಶನ್ಸ್ಗಳು ಮಾತ್ರ ಇದ್ದಿದ್ವು ಫ್ರೆಂಡ್ಸ್ ಆ ನಂತರದಲ್ಲಿ ಪರೀಕ್ಷೆ ಎರಡು ಸಾವಿರದ ಹದಿನೇಳರಲ್ಲಿ ಪೇಪರ್ ತ್ರೀನಲ್ಲಿ ಸೆವೆಂಟಿ ಫೈವ್ ಕ್ವಶನ್ಸ್ ಇರ್ತಿದ್ವು ನಾವು ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಕೆಸೆಟ್ ಪರೀಕ್ಷೆಯ ಪೇಪರ್ ಟು ಎಕ್ನಾಮಿಕ್ಸ್ ನೋಡ್ಕೊಂಡಿದ್ದೀವಿ ಕ್ವಶನ್ ವಿತ್ ಆನ್ಸರ್ಸ್ ಇವಾಗ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಪೇಪರ್ ತ್ರೀ ಅಂತಂದರೆ ಎಕನಾಮಿಕ್ಸಲ್ಲಿಯೇ ಎರಡು ಸಾವಿರದ ಹದಿನೆಂಟರವರೆಗೆ ಮೂರು ಪೇಪರ್ಸ್ ಇರ್ತಿದ್ವು ಫ್ರೆಂಡ್ಸ್ ಒಂದು ಪೇ ಜಿ ಕೆ ಪೇಪರ್ ಆನಂತರದಲ್ಲಿ ನಮ್ಮ ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಎರಡು ಪೇಪರ್ಸ್ ಇರ್ತಿದ್ವು ಒಂದು ಐವತ್ತು ಮಾರ್ಕ್ಸ್ಗೆ ಆನಂತರದಲ್ಲಿ ಪೇಪರ್ ಟು ಐವತ್ತು ಪ್ರಶ್ನೆಗಳು ಇರ್ತಿದ್ವು ಪೇಪರ್ ತ್ರೀಯಲ್ಲಿ ಸೆವೆಂಟಿ ಫೈವ್ ಕ್ವಶನ್ಸ್ಗಳು ಇರ್ತಿದ್ವು ಪೇಪರ್ ತ್ರೀಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ಸೆವೆಂಟಿ ಫೈವ್ ಇದ್ದಿದ್ವು ಅಂತ ನಾವು ನೋಡ್ಕೊಳ್ಳೋಣ ಇವಾಗ ಇವೆಲ್ಲ ಆನ್ಸರ್ಸ್ಗಳು ಗೌರ್ಮೆಂಟ್ ಕಿ ಆನ್ಸರ್ಸ್ಗಳಾಗಿವೆ ಫ್ರೆಂಡ್ಸ್ ಇಲ್ಲಿ ಕೂಡ ನೋಡ್ಕೊಳ್ಬಹುದು ಎಪ್ಪತ್ತೈದು ಪ್ರಶ್ನೆಗಳು ಎಮ್ ಸಿ ಕ್ಯೂ ಇರ್ತದೇ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಎಲ್ಲ ಪ್ರಶ್ನೆಗಳು ಉತ್ತರಿಸಲೇಬೇಕು ಕಡ್ಡಾಯವಾಗಿರುವಂಥವು ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಇಂಗ್ಲಿಷ್ನಲ್ಲಿಯೂ ಕೂಡ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಇನ್ನುಳಿದ ಕೆ ಸೆಟ್ ಪರೀಕ್ಷೆ ಎಲ್ಲ ಹಳೆಯ ಪತ್ರಿಕೆಗಳಾದ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಹಾಗೂ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನಾಲ್ಕು ಆ ನಂತರದಲ್ಲಿ ಎರಡು ಸಾವಿರದ ಹದಿಮೂರರ ಇನ್ನುಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೆಕ್ಸ್ಟ್ ತರಗತಿ ಪಾರ್ಟ್ ಟೂ ಅಲ್ಲಿ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಸಿಗೋ ಸಲುವಾಗಿ ಒಂದು ಥಮ್ಸ್ ಅಪ್ ಒತ್ತಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಕೆ ಸೆಟ್ ಪರೀಕ್ಷೆ ಯಾರೆಲ್ಲ ಇದ್ದೀರಾ ಫ್ರೆಂಡ್ಸ್ ಎಲ್ಲರ ಹತ್ತಿರ ಕೂಡ ಕೆ ಸೆಟ್ ಪರೀಕ್ಷೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇರಲೇಬೇಕು ಯಾವ ರೀತಿಯಾಗಿ ಕ್ವಶನ್ಸ್ ಕೇಳಿದರೆ ನಮಗೆ ಮುಂದೆ ಯಾವ ರೀತಿಯಾಗಿ ಕ್ವೆಶನ್ಸ್ ಬರ್ಬೋದು ಅನ್ನೋದರ ಬಗ್ಗೆ ಒಂದು ರಫ್ ಐಡಿಯಾ ಸಿಗೋ ಸಲುವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ವಿತ್ ಆನ್ಸರ್ಸ ನಿಮ್ಮ ಜೊತೆಗಿರಲೇಬೇಕು ಅದೇ ರೀತಿಯಾಗಿ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ಇರಬೇಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಮಾಡುವ ಎಲ್ಲ ತರಗತಿಗಳ ವಿಡಿಯೋವನ್ನು ನಿಮಗೆ ಬಂದು ತಲುಪುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನೋಡ್ಬೋದು ಎಪ್ಪತ್ತೊಂದನೇ ಕ್ವೆಶನ್ ಹಿಡಿದು ಎಪ್ಪತ್ತೈದನೇ ಕ್ವಶನ್ವರೆಗೂ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಆ ಪ್ಯಾಸೇಜ್ ಓದ್ಕೊಂಡು ನಾವು ಎಪ್ಪತ್ತೊಂದರಿಂದ ಎಪ್ಪತ್ತೈದರ ಪ್ರಶ್ನೆಗಳವರೆಗೆ ನಾವು ಉತ್ತರಿಸಬೇಕು ಪ್ಯಾಸೆಜ್ ಸರಿಯಾಗಿ ನೋಡ್ಕೊಂಡಿದ್ದರೆ ಕರೆಕ್ಟಾಗಿ ಮ್ಯಾಸೇಜ್ಲಿಂದನೇ ಟೆನ್ ಮಾರ್ಕ್ಸ್ ಫ್ರೀಯಾಗಿ ಸಿಗುವ ಸಾಧ್ಯತೆ ಇರ್ತದೆ ಫ್ರೆಂಡ್ಸ್ ಮ್ಯಾಸೇಜ್ ಸರಿಯಾಗಿ ನೀಟಾಗಿ ಓದ್ಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ತರಗತಿಯಿಂದ ನಿಮಗೆ ನಿಜವಾಗಲೂ ಹೆಲ್ಪ್ ಆಗ್ತಾ ಇದೆ ಮೇಡಮ್ ಅಂತಂದರೆ ಒಂದು ತಪ್ಪದೇ ಅಪ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗಳು ಕೂಡ ಈ ವಿಡಿಯೋನ ಹಂಚಿಕೊಳ್ಳಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು